हेलो स्टूडेंट्स, वेलकम टू एस यू पी एस सी। इवत्तिन करंट अफेयर्स टॉपिक ऑफ द डे स्वागत। इवत्तिन करंट अफेयर्स टॉपिक ऑफ द डे तुम्बाने वंदु आश्चर्यकरवादंतह संगति आगिरुत्तदे। अदु एनंतंद्रे आस्ट्रेलियादल्लि इलिगळ मळे। अदु एनंत डिटेल्ड आगि नावु नोड्ता नोड्ता होगोण। नोड्ता होदंते नमगे तिळितदे। ईग नीवु नम्म जोते कनेक्ट आगबेकादल्लि ನೀವು ಇಲ್ಲಿ ಕಾಣತಕ್ಕಂತಹ ಕ್ಯೂ ಆರ್ ಕೋಡ್ ಅನ್ನು ನೀವು ಸ್ಕ್ಯಾನ್ ಮಾಡಿಬಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬಹುದಾಗಿದೆ ಮತ್ತು ಅಥವಾ ಇಲ್ಲಿ ಕಾಣತಕ್ಕಂತಹ ಟೆಕ್ಸ್ಟ್ ಏನಿದೆ ಅದನ್ನು ನೀವು ಟೆಲಿಗ್ರಾಮ್ನಲ್ಲಿ ಸರ್ಚ್ ಮಾಡಿ ಕೂಡ ನಮ್ಮ ಜೊತೆ ಕನೆಕ್ಟ್ ಆಗಬಹುದಾಗಿದೆ ಗೆಳೆಯರೆ. ಬನ್ನಿ ನೋಡೋಣ ಇಶ್ಯೂ ಏನಿದೆ ಅಂತ. ನಾವು ಪೂರ್ತಿ ಇಶ್ಯೂಗೆ ಹೋಗೋಕ್ಕಿಂತ ಮುಂಚೆ ಅದು ಏನಿದೆ ಅಂತ ಒಂದ್ಸಲ ಈ ಯೂಟ್ಯೂಬ್ ವಿಡಿಯೋದ ಮೂಲಕ ಒಂದ್ಸಲ ನೋಡೋಣ. ಇಲ್ಲಿ ನೀವು ಕ್ಲಿಯರ್ ಆಗಿ ನೋಡಬಹುದು ನೆಲದ ಮೇಲೆ ಯಾವ ರೀತಿಯಾಗಿ ದೊಡ್ಡ ದೊಡ್ಡ ಗುಂಪಿನಲ್ಲಿ ಇಲಿಗಳು ಓಡಾಡ್ತಿದೆ ಆಸ್ಟ್ರೇಲಿಯಾದಲ್ಲಿ ಅಂತ. ಪೂರ್ತಿ ಎಲ್ಲ ಬೆಳೆಗಳನ್ನ ನಾಶ ಮಾಡ್ತಾ ಇದೆ ಆಸ್ಟ್ರೇಲಿಯಾದ ಈ ಒಂದು ಭಾಗದಲ್ಲಿ. ಪೂರ್ವ ಆಸ್ಟ್ರೇಲಿಯಾದ ಭಾಗದಲ್ಲಿ ಬರ್ತದೆ ಗೆಳೆಯರೆ, ನ್ಯೂ ಸೌತ್ ವೇಲ್ಸ್ ಅಂತಕ್ಕಂತ ಒಂದು ದೇಶ. ರಸ್ತೆ ಮೇಲೂ ಕೂಡ ಹರಿದಾಡ್ತಾ ಇದೆ, ಕಾರ್ನಲ್ಲಿ ಇರ್ತಾ ಇದೆ, ಮನೆಯಲ್ಲಿ, ಹೋಟೆಲ್ಗಳಲ್ಲಿ, ಎಲ್ಲ ಕಡೆಗೂ ಕೂಡ ಇಲಿಗಳು ದಾಳಿ ಮಾಡಿವೆ. ಇಲಿಗಳಿಗೆ ಪಾಷಾಣ ಹಾಕಿದ್ರೆ ಎಲ್ಲೆಂದ್ರಲ್ಲಿ ಸತ್ತು ಬೀಳ್ತಾ ಇವೆ. ಸಂಪೂರ್ಣವಾಗಿ ಅಲ್ಲಿ ಇರತಕ್ಕಂತಹ ಜನರ ಬದುಕು ಅಸ್ತವ್ಯಸ್ತ ಆಗಿದೆ ಅಂತಾನೆ ನಾವು ಹೇಳಬಹುದಾಗಿದೆ ಗೆಳೆಯರೆ. ಇನ್ನು ಹೀಗೆ ಏಕೆ ಆಗಿದೆ ಅನ್ನೋದನ್ನ ನಾವು ಇಲ್ಲಿ ಕ್ಲಿಯರ್ ಆಗಿ ನೋಡ್ತಾ ಹೋದಂತೆ ನಮಗೆ ತಿಳಿಯೋದು ಕೆಲವು ವಿಷಯಗಳು. ಈ ಸಲ ಈ ವರ್ಷ ಬೆಳೆಗಳಲ್ಲಿ ತುಂಬಾನೇ ಅಧಿಕವಾದಂತಹ ಒಂದು ಇಳುವರಿ ಬಂದಿರ್ತದೆ. ಅಧಿಕವಾದಂತಹ ಇಳುವರಿ ಬಂದಿದ್ರಿಂದ ಈ ಇಲಿಗಳ ಗುಣಲಕ್ಷಣಗಳನ್ನ ಮತ್ತು ರೋಡಂಟ್ ಏನು ಫ್ಯಾಮಿಲಿಗೆ ಕಂಡು ಬರ್ತವೆ ಆ ಎಲ್ಲಾ ಇಲಿಗಳ ಗುಣಲಕ್ಷಣಗಳನ್ನ ನಾನು ಈಗ ಹೇಳ್ತೇನೆ. ಅದನ್ನ ನೋಡ್ಕೊಂಡು ನಂತರ ಈ ಕಡೆ ಬರೋಣ. ಯಾವುದೇ ಇಲಿಗಳು ರೋಡಂಟ್ ಅನ್ನುವಂತಹ ಒಂದು ಗುಂಪಿಗೆ ಸೇರ್ತವೆ. ರೋಡಂಟ್ ಅಂತಂದ್ರೆ ಯಾವ ಸಸ್ತನಿಗಳಲ್ಲಿ ಮುಂದಿನ ಹಲ್ಲುಗಳು ಏನಿರ್ತವೆ, ಎರಡು ಜೊತೆ ಒಂದು ಜೊತೆ ಹಲ್ಲುಗಳು, ಮೇಲೆ ಎರಡು ಕೆಳಗೆ ಎರಡು, ಆ ಎರಡು ಹಲ್ಲುಗಳು ಅತ್ಯಂತ ಉದ್ದವಾಗಿ ಬೆಳೆದಿರ್ತವೆ, ಬೇರೆ ಹಲ್ಲುಗಳಿಗಿಂತ ಅತ್ಯಂತ ಅಧಿಕವಾಗಿ ಸ್ಟ್ರಾಂಗ್ ಇರ್ತವೆ ಮತ್ತು ದಪ್ಪನಾಗಿರ್ತವೆ ಅಂತ ನಾವು ಹೇಳ್ಬೋದು. ಈ ರೀತಿಯಾದಂತಹ ಹಲ್ಲುಗಳನ್ನ ಹೊಂದಿರತಕ್ಕಂತಹ ಎಲ್ಲ ಸಸ್ತನಿಗಳನ್ನ ನಾವೇನಂತ ಕರಿತೀವಿ, ರೋಡಂಟ್ಸ್ ಅಂತ ಕರಿತೀವಿ. ಅದರಲ್ಲಿ ಇಲಿಗಳಾಗಿರ್ಬೋದು, ಅಳಿಲುಗಳಾಗಿರ್ಬೋದು, ಮೊಲಗಳು ಆಗಿರ್ಬೋದು, ಹೀಗೆ ಹಲವಾರು ಸಸ್ತನಿಗಳು ಅದರಲ್ಲಿ ಕಂಡು ಬರ್ತವೆ. ಅವುಗಳ ಬರ್ತ್ ಸೈಕಲ್ ಏನಿರ್ತದ, ಈ ಇಲಿಗಳು ಆಗಿರ್ಬೋದು ಮತ್ತು ಸಾಕಷ್ಟು ರೋಡಂಟ್ಗಳು ಏನಿರ್ತವೆ, ಅವುಗಳು ತುಂಬಾನೇ ಚಿಕ್ಕದಾದಂತಹ ಬರ್ತ್ ಸೈಕಲ್ ಅನ್ನು ಹೊಂದಿರ್ತವೆ ಮತ್ತು ಬರ್ತ್ ಕೊಟ್ಟ ತಕ್ಷಣವೇ, ಜನ್ಮ ನೀಡಿದ ತಕ್ಷಣವೇ ಅವು ಮತ್ತೊಂದು ಸಲ ಜನ್ಮವನ್ನು ನೀಡೋಕೆ ಅವುಗಳು ಸಕ್ಷಮ ಆಗಿರ್ತವೆ. ಜನ್ಮ ನೀಡಿದ ತಕ್ಷಣವೇ ಮತ್ತೊಂದು ಸಲ ಅವು ಸಂತಾನೋತ್ಪತ್ತಿ ಕ್ರಿಯೆಯನ್ನು ನಡೆಸಲಿಕ್ಕೆ ಸಕ್ಷಮವಾಗಿರ್ತವೆ ಮತ್ತು ಮತ್ತೊಂದು ಸಲ ಅವು ಏನಾಗ್ತವೆ, ಗರ್ಭವತಿಯಾಗಿ ಮತ್ತೊಂದು ಸಲ ತಮ್ಮ ಮರಿಗಳಿಗೆ ಜನ್ಮವನ್ನ ನೀಡ್ತವೆ. ಆದ್ರಿಂದ ಇವುಗಳ ಬರ್ತ್ ಸೈಕಲ್ನು ಕೂಡ ತುಂಬಾನೇ ಚಿಕ್ಕದಾಗಿರ್ತದ, ಅದು ಒಂದು ಕಾರಣ ಇರ್ತದ. ಇಲಿಗಳ ಬರ್ತ್ ಸೈಕಲ್ ಅನ್ನು ನೋಡಿದ್ರೆ 21 ದಿನ ಇರ್ತದ. ನಾರ್ಮಲ್ಲಿ ಎಲ್ಲಾ ರೋಡೆಂಟ್ಸ್ ಏನಿರ್ತದ, 25 ದಿನಗಳಿಂದ ಹಿಡಿದು 40 ದಿನಗಳವರೆಗೆ ಇದು ವೇರಿ ಆಗ್ತಿರ್ತದ. ಸೊ ಇಷ್ಟು ಸಣ್ಣ ಬರ್ತ್ ಸೈಕಲ್ ಇರೋದ್ರಿಂದ ಅವುಗಳು ತುಂಬಾನೇ ಹೆಚ್ಚು ಸಂತಾನೋತ್ಪತ್ತಿಯನ್ನ ಮಾಡಿ ಅತಿ ಹೆಚ್ಚು ಅತಿ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಮರಿಗಳಿಗೆ ಜನ್ಮವನ್ನು ನೀಡತಕ್ಕಂತಹ ಒಂದು ಸಕ್ಷಮತೆಯನ್ನು ಇವು ಹೊಂದಿರ್ತವೆ. ಇವುಗಳು ಒಂದು ಸೀಸನ್ ನಲ್ಲಿ 500 ಮರಿಗಳಿಗೆ ಜನ್ಮ ನೀಡತಕ್ಕಂತಹ ಸಕ್ಷಮತೆಯನ್ನ ಇವು ಹೊಂದಿರ್ತವೆ. ಮತ್ತು ಆಸ್ಟ್ರೇಲಿಯಾದಲ್ಲಿ ನಾವು ನೋಡ್ತಾ ಬಂದ್ರೆ ವಿಕ್ಟೋರಿಯಾ ಹೆಲ್ತ್ ಡಿಪಾರ್ಟ್ಮೆಂಟ್ ನಲ್ಲಿ 2200 ಈ ರೋಡಂಟ್ಗಳ ಸ್ಪೀಸೀಸ್ಗಳು, ಪ್ರಭೇದಗಳು ಕಂಡು ಬಂದಿರ್ತವೆ. ಮತ್ತು ಆಸ್ಟ್ರೇಲಿಯಾದ ನೇಟಿವ್ ಸ್ಪೀಸೀಸ್ಗಳು ಏನಿರ್ತವೆ ಅವು ಎಷ್ಟಿರ್ತವೆ, 60 ಇರ್ತವೆ. ಆಸ್ಟ್ರೇಲಿಯಾದಲ್ಲೇ ಇರತಕ್ಕಂತಹ, ಆಸ್ಟ್ರೇಲಿಯಾದಲ್ಲೇ ಜನಿಸಿ ಅವು ಭೌಗೋಳಿಕವಾಗಿ ಅಲ್ಲಿಯೇ ಇರತಕ್ಕಂತಹ ಸ್ಪೀಸೀಸ್ಗಳು, ಪ್ರಭೇದಗಳು ಎಷ್ಟಿರ್ತವೆ, 60 ಇರ್ತವೆ.
ಇನ್ನು ಉಳಿದಿದ್ದ ಎಲ್ಲಾ ಪ್ರಭೇದಗಳು ಕೂಡ ಬೇರೆ ಬೇರೆ ದೇಶಗಳಿಂದ ಆಸ್ಟ್ರೇಲಿಯಾಕ್ಕೆ ಸೇರಿರ್ತವೆ. ಈಗ ಬೇರೆ ಜನರು ಅಲ್ಲಿ ಹೋಗೋದ್ರಿಂದ ಆಗಿರಬಹುದು ಮತ್ತು ಬೇರೆ ದೇಶದಿಂದ ಸರಕುಗಳು ರವಾನೆ ಆಗುವಾಗ ಆಗಿರಬಹುದು, ಈ ರೀತಿಯಾಗಿ ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ರವಾನೆಯಾಗಿ ಅಲ್ಲೇ ಅವು ತಮ್ಮ ವಾಸಸ್ಥಳವನ್ನ ಹುಡುಕಿಕೊಂಡು ಅಲ್ಲಿಗೆ ಹೊಂದ್ಕೊಂಡಿರ್ತವೆ ಅಂತ ನಾವು ಹೇಳಬಹುದಾಗಿದೆ. ಇನ್ನು ಇಂಟ್ರೊಡ್ಯೂಸ್ಡ್ ಪೆಸ್ಟ್ ಸ್ಪೀಸೀಸ್ ಅಂದ್ರೆ ಇದರಲ್ಲಿ ಮೂರನ್ನ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿರ್ತದ. ಅಂದ್ರ ಇಲ್ಲಿ ಸ್ವಾಭಾವಿಕವಾಗಿ ಬರುವುದಲ್ಲದೆ, ಈ ಸಾರಿಗೆ ವ್ಯವಸ್ಥೆಯಿಂದ ಬರುವುದಲ್ಲದೆ, ನಾವೇ ಸ್ವಂತವಾಗಿ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತವೆ. ಅವು ಎಷ್ಟಿರ್ತವೆ? ಮೂರು ಇರ್ತವೆ. ಹೀಗೆ ಇಲಿಗಳ ಸಂಖ್ಯೆ ಅತ್ಯಂತ ಹೆಚ್ಚು ಆಗುವುದರಿಂದ ಅಲ್ಲಿ ಹರಡತಕ್ಕಂತಹ ರೋಗಗಳು ಸಹಿತ ಹೆಚ್ಚಾಗ್ತವೆ. ಯಾವ ಯಾವ ರೋಗಗಳು ರೋಡಂಟ್ಗಳಿಂದ ಹರಡ್ತವೆ ಅವೆಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗ್ತವೆ. ಅವುಗಳಲ್ಲಿ ಲೆಪ್ಟೋ ಸ್ಪೈರೋಸಿಸ್ ಅಂತಕ್ಕಂಥದ್ದು ಒಂದು ರೋಗ ಇರ್ತದ. ಇದು ಡೈರೆಕ್ಟ್ ಆಗಿ ಬರ್ತಕ್ಕಂಥದ್ದು ಅಂತಂದ್ರೆ ಇಲಿಗಳು ಇನ್ಫೆಕ್ಟ್ ಮಾಡಿರ್ತಕ್ಕಂತಹ ಪ್ರಾಣಿಗಳನ್ನ ತಿನ್ನುವುದರಿಂದ ಆಗಿರ್ಬೋದು, ಇಲಿಗಳು ಕಚ್ಚಿರ್ತಕ್ಕಂತಹ ಸಸ್ಯಗಳನ್ನ ಅಥವಾ ಫಲಗಳನ್ನ ತಿನ್ನುವುದರಿಂದ ಮತ್ತು ಇಲಿಗಳು ಕಚ್ಚುವುದರಿಂದ ಇದು ಲೆಪ್ಟೋ ಸ್ಪೈರೋಸಿಸ್ ಅಂತಕ್ಕಂತಹ ಒಂದು ರೋಗ ಬರ್ತದ. ಇನ್ನು ಟೈಪಸ್ ಫೀವರ್, ಇದು ಇಲಿಗಳು ಮಲಮೂತ್ರವನ್ನು ಮಾಡಿರ್ತಕ್ಕಂತಹ ಆಹಾರಗಳನ್ನ ತಿನ್ನುವುದರಿಂದ ಟೈಪಸ್ ಫೀವರ್ ಕಂಡು ಬರ್ತದ ಅಂತ ನಾವು ಹೇಳಬಹುದಾಗಿದೆ. ಮತ್ತು ಇದಲ್ಲದೆ ಟಿಕ್ಸ್ ಅಂಡ್ ಫ್ಲೀಸ್ ಅಂತ ನಾವೇನ್ ಹೇಳ್ತೀವಿ, ಟಿಕ್ಸ್ ಅಂತಂದ್ರೆ ಉಣ್ಣೆಗಳು, ಫ್ಲೀಸ್ ಅಂತಂದ್ರೆ ಶೀರ ಅಥವಾ ಹೇನುಗಳು ಅಂತ ಈ ರೀತಿಯಾಗಿ ನಾವು ಕರಿಬಹುದಾಗಿದೆ. ಈ ಟಿಕ್ಸ್ ಅಂಡ್ ಫ್ಲೀಸ್ ಕೂಡ ಈಗ ಯಾವ ಇಲಿಗಳ ದೇಹದ ಮೇಲೆ ವಾಸ ಮಾಡ್ತವೆ, ಉಣ್ಣೆಗಳಾಗಿರಬಹುದು ಮತ್ತು ಬೇರೆ ಬೇರೆ ರೀತಿಯಾದಂತಹ ಫ್ಲೀಗಳಾಗಿರಬಹುದು, ಯಾವ ಇಲಿಗಳ ದೇಹದ ಮೇಲೆ ವಾಸವಾಗಿರ್ತವೆ, ಅವುಗಳು ಮನುಷ್ಯರಿಗೂ ಕೂಡ ಕಚ್ಚಿ ಯಾವುದೇ ಒಂದು ರೋಗಕ್ಕೆ ತುತ್ತು ಮಾಡಬಹುದು ಮತ್ತು ಮನುಷ್ಯರು ಸಾಕಿರ್ತಕ್ಕಂತಹ ಸಾಕು ಪ್ರಾಣಿಗಳಿಗೂ ಕೂಡ ಅವು ಕಚ್ಚಿ ಯಾವುದೇ ಒಂದು ರೋಗಗಳಿಗೆ ತುತ್ತು ಮಾಡಬಹುದು. ಗೆಳೆಯರೆ, ಈ ರೀತಿಯಾದಂತಹ ಪರಿಸ್ಥಿತಿ ಇರಬೇಕಾದ್ರೆ ಅಲ್ಲಿ ಈಗ ಏನಾಗ್ತದೆ ಅಂತಂದ್ರೆ ಅಷ್ಟೆಲ್ಲ ಮರಿಗಳಿಗೆ ಅವು ಜನ್ಮವೇನು ನೀಡ್ತವೆ, ಆದರೆ ಪ್ರತಿ ಸಲ ಏನಾಗ್ತಾ ಇತ್ತು ಅಂತಂದ್ರೆ ಅವುಗಳಿಗೆ ಆಹಾರ ಸಿಗದೆ ಮತ್ತು ಕ್ಲೈಮೇಟಿಕ್ ಹಾರ್ಶ್ ಕ್ಲೈಮೇಟಿಕ್ ಕಂಡೀಷನ್ ನಿಂದ ಅವು ಹೆಚ್ಚಾಗಿ ಮರಣವನ್ನ ಅಪ್ತಾ ಇದ್ವು. ಈಗ 500 ಇದ್ರೆ 500 ಎಲ್ಲ ಬದುಕ್ತಾ ಇರಲಿಲ್ಲ, 500 ಒಳಗೆ ಕೇವಲ ಒಂದು 50ರವರೆಗೆ ಮಾತ್ರ ಬದುಕ್ತಾ ಇದ್ವು. ಆಹಾರ ಇಲ್ಲದೆ ಉಳ್ಕಿದ್ದು ಎಲ್ಲ ಹಸುವನ್ನ ನೀಗ್ತಾ ಇದ್ವು. ಆದ್ರೆ ಈಗ ಏನಾಗಿದೆ ಅಂತಂದ್ರೆ ಅಲ್ಲಿ ಈ ವರ್ಷ ಹೆಚ್ಚಾಗಿ ಇಳುವರಿ ಬಂದಿರುವುದರಿಂದ ಆಹಾರಕ್ಕೆ ಅವುಗಳಿಗೆ ಕೊರತೆ ಇಲ್ಲ. ಆದ್ರಿಂದ ಈ ಒಂದು ಫ್ಯಾಕ್ಟರ್ ಅಲ್ಲಿಂದ ಮಾಯವಾಗಿರುವುದರಿಂದ ಅವುಗಳ ಪಾಪ್ಯುಲೇಷನ್ ಅನ್ನ ಬೆಳೆಸೋಕೆ ತುಂಬಾನೇ ಈಸಿ ಆಯ್ತು. ಮಾರ್ಚ್ 15ರಿಂದ ಇತ್ತೀಚೆಗೆ ಅಲ್ಲಿ ಓವರ್ ಪಾಪ್ಯುಲೇಷನ್, ಇಲಿಗಳಲ್ಲಿ ಓವರ್ ಪಾಪ್ಯುಲೇಷನ್ ಕಂಡು ಬಂದರೂ ಕೂಡ ಆಸ್ಟ್ರೇಲಿಯನ್ ಗೌರ್ಮೆಂಟ್ ಅದನ್ನ ಸ್ಟಾರ್ಟಿಂಗ್ ನಲ್ಲಿ ಏನ್ ಮಾಡಿತು, ಇಗ್ನೋರ್ ಮಾಡಿತು. ಯಾಕಂತಂದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಆಸ್ಟ್ರೇಲಿಯಾ ದೇಶ ದಕ್ಷಿಣ ಗೋಳಾರ್ಧದಲ್ಲಿ ಕಂಡು ಬರ್ತಾ ಇದೆ. ದಕ್ಷಿಣ ಗೋಳಾರ್ಧದಲ್ಲಿ ಯಾವ ರೀತಿಯಾದಂತಹ ಹವಾಮಾನಗಳು ಇರ್ತವೆ ಅಂತಂದ್ರೆ ಉತ್ತರ ಗೋಳಾರ್ಧದಲ್ಲಿ ಬೇಸಿಗೆ ಇರಬೇಕಾದ್ರೆ ದಕ್ಷಿಣ ಗೋಳಾರ್ಧದಲ್ಲಿ ಏನಿರ್ತದ, ಚಳಿಗಾಲ ಕಂಡು ಬರ್ತದ. ಹಾಗೆ ಉತ್ತರ ಗೋಳಾರ್ಧದಲ್ಲಿ ಚಳಿಗಾಲ ಇದ್ರೆ ದಕ್ಷಿಣ ಗೋಳಾರ್ಧದಲ್ಲಿ ಬೇಸಿಗೆ ಕಂಡು ಬರ್ತದ. ಈಗೆಲ್ಲ ನಾವು ಬೇಸಿಗೆಯನ್ನೇ ಅನುಭವಿಸ್ತಾ ಇದ್ದೀವಿ ಉತ್ತರ ಗೋಳಾರ್ಧದಲ್ಲಿ. ಆದ್ರಿಂದ ಇಲ್ಲಿ ದಕ್ಷಿಣ ಗೋಳಾರ್ಧದಲ್ಲಿ ಚಳಿಯ ಮುಖಾಂತರವಾಗಿ ಚಳಿ ಹೆಚ್ಚಾದಂತೆ ಏನಾಗ್ತದ, ಆ ಎಲ್ಲ ಇಲಿಗಳ ಜನಸಂಖ್ಯೆ, ಪ್ರತಿ ಸಲ ಇಲಿಗಳ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇತ್ತು ಪ್ರತಿ ವರ್ಷ. ಆದ್ರೆ ಅದೇ ರೀತಿಯಾದಂತಹ ಎಫೆಕ್ಟ್ಗಳು ಆಗಬಹುದು ಅವುಗಳ ಮೇಲೆ, ಅವುಗಳ ಸಂಖ್ಯೆ ತನ್ನಿಂತಾನೆ ಕಡಿಮೆ ಆಗಬಹುದು ಅಂತ ಆಸ್ಟ್ರೇಲಿಯನ್ ಗೌರ್ಮೆಂಟ್ ಯೋಚನೆ ಮಾಡಿ ಅದನ್ನ ನಿರ್ಲಕ್ಷ್ಯ ಮಾಡಿತ್ತು. ಮಿಡ್ ಮಾರ್ಚ್ನಿಂದಾನೆ ಈ ಸಮಸ್ಯೆ ಆಗ್ತಿದ್ರು ಕೂಡ. ಆದ್ರೆ ಅಲ್ಲಿ ಏನಾಗ್ತಾ ಇತ್ತು, ಪ್ರತಿ ಸಲ ಚಳಿಯ ಕಾರಣದಿಂದಾಗಿ ಯಾವುದೇ ರೀತಿಯಾದಂತಹ ಕ್ರಾಪ್ಸ್ಗಳು, ಯಾವುದೇ ರೀತಿಯಾದಂತಹ ಆಹಾರ ಅವುಗಳಿಗೆ ಸಿಗ್ತಾ ಇರಲಿಲ್ಲ, ಆದ್ರಿಂದ ಅವುಗಳು ಸಾಯ್ತಾ ಇದ್ವು. ಆದ್ರೆ ಈ ಸಲ ಹೆಚ್ಚು ಇಳುವರಿ ಬಂದಿರುವುದರಿಂದ ಅವುಗಳಿಗೆ ಈಸಿಲಿ ಫುಡ್ ಸಿಗ್ತಾ ಇದೆ, ಆದ್ರಿಂದ ಅವುಗಳು ಬದುಕ್ತಾ ಇವೆ, ಎಲ್ಲವೂ ಕೂಡ ಬದುಕಿ ತಮ್ಮ ಸಂತತಿಯನ್ನ ಇನ್ನೂ ಹೆಚ್ಚು ಮಾಡಿಕೊಂಡು ಎಲ್ಲರಿಗೂ ಒಂದು ಇನ್ಬ್ಯಾಲೆನ್ಸ್ ಅನ್ನ ಕ್ರಿಯೇಟ್ ಮಾಡಿವೆ ಅಂತಾನೆ ನಾವು ಹೇಳಬಹುದಾಗಿದೆ. ಇನ್ನು ಈಸ್ಟ್ ಆಸ್ಟ್ರೇಲಿಯನ್ ಸಿಟೀಸ್ ಗಳಲ್ಲಿ ಕಂಡು ಬರ್ತಾ ಇದೆ ಹೆಚ್ಚಾಗಿ. ಇದು ಎಲ್ಲಿ ಕಂಡು ಬರ್ತಾ ಇದೆ ಅಂತಂದ್ರೆ ಪೂರ್ವ ಆಸ್ಟ್ರೇಲಿಯಾದ ಸಿಟಿಗಳಲ್ಲಿ ಕಂಡು ಬರ್ತಾ ಇದೆ. ಅದು ಹೆಚ್ಚಾಗಿ ನ್ಯೂ ಸೌತ್ ವೇಲ್ಸ್ ಅನ್ನಕ್ಕಂತ ಒಂದು ಸಿಟಿ ಬರ್ತದೆ ಈ ಒಂದು ಸ್ಥಳದಲ್ಲಿ. ಅಲ್ಲಿ ಅತ್ಯಂತ ಹೆಚ್ಚು ಈ ಒಂದು ಇಲಿಗಳ ಪ್ರಭೇದಗಳು ಬೆಳೀತಾ ಇರೋದು ನಮಗೆ
ಕಂಡು ಬರ್ತಾ ಇದೆ ಗೆಳೆಯರೆ. ಆಸ್ಟ್ರೇಲಿಯಾದಲ್ಲಿ $1,00,000 ಗಳಷ್ಟು ಕ್ರಾಪ್ಸ್ ಗಳು ನಾಶ ಆಗಿರ್ತವೆ ಗೆಳೆಯರೆ. ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಗಳು ಅಲ್ಲಿ ಸ್ಟಾರ್ಟ್ ಆಗಿವೆ. ಮತ್ತು ಎಲ್ಲ ಜನರ ಮನೆಗಳಲ್ಲಿ ಆಗಿರ್ಬೋದು, ಅವರ ವಾಹನಗಳಲ್ಲಿ ಆಗಿರ್ಬೋದು, ಅವರು ವಾಸ ಮಾಡತಕ್ಕಂತಹ ಯಾವುದೇ ಆಫೀಸಸ್ ಗಳಾಗಿರ್ಬೋದು, ಹಾಸ್ಪಿಟಲ್ಸ್ ಗಳಾಗಿರ್ಬೋದು, ಹಾಸ್ಪಿಟಲ್ಸ್ ಗಳಲ್ಲಿ ಬಂದು ಅವುಗಳು ಏನ್ ಮಾಡ್ತಾ ಇವೆ ಅಂತ ನೋಡಿದ್ರೆ ಅವುಗಳು ಪೇಷಂಟ್ ಗಳಿಗೂ ಕೂಡ ಅವರು ಕಚ್ಚಿ ಮತ್ತೆ ಹೆಚ್ಚಿನ ರೋಗಗಳನ್ನು ಉಂಟು ಮಾಡ್ತಾ ಇವೆ. ಸೊ ಮತ್ತು ಜನರು ತಯಾರಿಸ್ತಕ್ಕಂತಹ ಆಹಾರವನ್ನ ಇನ್ಫೆಕ್ಟ್ ಮಾಡ್ತಾ ಇದ್ದಾರೆ, ಮಾಡ್ತಾ ಇವೆ. ಮತ್ತು ಅಲ್ಲಿ ಅವರು ಶೇಖರಿಸಿ ಇಟ್ಟಿರ್ತಕ್ಕಂತಹ ಆಹಾರವನ್ನ ನಾಶಪಡಿಸ್ತಾ ಇವೆ. ಮತ್ತು ಶೇಖರಿಸಿ ಇಟ್ಟಿರ್ತಕ್ಕಂತಹ ಹಲವಾರು ಧಾನ್ಯಗಳನ್ನು ಕೂಡ ನಾಶಪಡಿಸ್ತಾ ಇವೆ. ಮತ್ತು ಎಲೆಕ್ಟ್ರಾನಿಕ್ಸ್ ಮತ್ತು ಮಷಿನರಿಗಳು ಇರ್ತವೆ, ವಾಹನಗಳು ಮತ್ತು ಎಲೆಕ್ಟ್ರಾನಿಕ್ಸ್ ಗಳಿರ್ತವೆ, ಅವುಗಳಲ್ಲಿ ಸೇರ್ಬಿಟ್ಟು ವೈರಿಂಗ್ ಗಳನ್ನ ಕಟ್ ಮಾಡಿ ಆ ಮಷಿನ್ ಗಳನ್ನು ಸಹ ನಾಶಪಡಿಸ್ತಾ ಇವೆ ಗೆಳೆಯರೆ. ಹೀಗೆ ಇಷ್ಟು ದೊಡ್ಡದಾದಂತಹ ಪ್ರಾಬ್ಲಮ್ ಆಗ್ತಾ ಇದೆ ಅಲ್ಲಿ, ಅತಿ ಹೆಚ್ಚಿನ ಮಟ್ಟದಲ್ಲಿ ಇದುಗಳು ಕಂಡು ಬರ್ತಾ ಇರೋದ್ರಿಂದ. ಇನ್ನು ಆಸ್ಟ್ರೇಲಿಯನ್ ಗೌರ್ಮೆಂಟ್ ಏನು ಕ್ರಮಗಳನ್ನ ಕೈಗೊಳ್ತಾ ಇದೆ ಈ ಎಲ್ಲಾ ಪ್ರಾಬ್ಲಮ್ಗಳಿಗೆ ಅಂತ ನಾವು ನೋಡಿದ್ರೆ, $50 million ರಿಲೀಫ್ ಪ್ಯಾಕ್ ಅನ್ನ ನ್ಯೂ ಸೌತ್ ವೇಲ್ಸ್ ಗೌರ್ಮೆಂಟ್ ಏನ್ ಮಾಡಿದೆ, ರಿಲೀಸ್ ಮಾಡಿದೆ. $50 million ರಿಲೀಫ್ ಪ್ಯಾಕ್ ಅನ್ನ ರಿಲೀಸ್ ಮಾಡಿದೆ ಗೆಳೆಯರೆ. ಮತ್ತು ಗೌರ್ಮೆಂಟ್ 50%ನಷ್ಟು ಏನು ಇಲಿ ಪಾಷಾಣವನ್ನ ಹಾಕ್ತಾರೆ, ಜನರು ಇಲಿಗಳನ್ನ ತಡೆಯೋಕೆ ಇಲಿ ಪಾಷಾಣವನ್ನ ಏನು ಹಾಕ್ತಾರೆ ಅದರಲ್ಲಿ 50% ಖರ್ಚನ್ನ ಗೌರ್ಮೆಂಟ್ ಕೊಡೋಕೆ ರೆಡಿ ಇದೆ ಅಂತ ಹೇಳಿದ್ದಾರೆ ಗೆಳೆಯರೆ. ಮತ್ತು ಬ್ರೋಮಾಡಯೋಲಿನ್ ಅಂತಕ್ಕಂತ ಒಂದು ಪಾಯ್ಸನ್ ಬರ್ತದ, ಇಲಿಯ ಪಾಷಾಣ ಬರ್ತದ, ಅದರ ಮೇಲೆ ಆಸ್ಟ್ರೇಲಿಯನ್ ಗೌರ್ಮೆಂಟ್ ಬ್ಯಾನ್ ಮಾಡಿತ್ತು, ಅದನ್ನ ಮತ್ತೆ ಈಗ ಆಸ್ಟ್ರೇಲಿಯನ್ ಗೌರ್ಮೆಂಟ್ ವಾಪಸ್ ತೆಗೆದುಕೊಂಡಿದೆ. ಇದು ಇಂಡಿಯನ್ ಗೌರ್ಮೆಂಟ್ ನಲ್ಲಿ ಬ್ಯಾನ್ ಇಲ್ಲ. ಈಗ ನಾವೆಲ್ಲ ಏನು ರ್ಯಾಟ್ ಪಾಯ್ಸನ್, ಮಾರ್ಟಿನ್ ನ ರ್ಯಾಟ್ ಪಾಯ್ಸನ್ ಏನ್ ನೋಡ್ತೀವಿ, ಅದರಲ್ಲಿ ಈ ಬ್ರೋಮಾಡಯೋಲಿನ್ ಪಾಯ್ಸನ್ನೇ ಕಂಡು ಬರ್ತದೆ. ಯಾಕೆ ಇದನ್ನ ಬ್ಯಾನ್ ಮಾಡಿದ್ರು ಆಸ್ಟ್ರೇಲಿಯನ್ ಗೌರ್ಮೆಂಟ್ ಅಂತ ನೋಡಿದ್ರೆ, ಈ ಬ್ರೋಮಾಡಯೋಲಿನ್ ಪಾಯ್ಸನ್ ಏನ್ ಬರ್ತದ, ಇದು ಆಂಟಿಕೋಗ್ಲೆಂಟ್ ಇರ್ತದ, ಆಂಟಿಕೋಗ್ಲೆಂಟ್ ಇರ್ತದ. ಈ ಆಂಟಿಕೋಗ್ಲೆಂಟ್ ಅಂದ್ರೆ ಏನು, ಆಂಟಿಕೋಗ್ಲೆಂಟ್ ಈ ಇಲಿ ಆಗಿರಬಹುದು, ಯಾವುದೇ ರೋಡೆಂಟ್ ಆಗಿರಬಹುದು, ಸತ್ತ ಮೇಲೂ ಕೂಡ ಅದು ಅವುಗಳ ದೇಹದಲ್ಲಿ ಉಳಿದುಕೊಳ್ತದೆ. ಅವುಗಳ ದೇಹದಲ್ಲಿ ಉಳಿದುಕೊಂಡು ಬೇರೆ ಪ್ರಾಣಿಗಳು ಆ ಒಂದು ಸತ್ತ ಪ್ರಾಣಿಯನ್ನ ತಿಂದುವು ಅಂತಂದ್ರೆ, ಆ ಒಂದು ಸತ್ತ ಪ್ರಾಣಿಯನ್ನ ತಿಂದುವು ಅಂತಂದ್ರೆ ಅವುಗಳಿಗೂ ಕೂಡ ಮತ್ತೆ ಎಫೆಕ್ಟ್ ಆಗ್ತದ, ಅವುಗಳು ಕೂಡ ಸತ್ತು ಹೋಗ್ತವೆ ಅಂತ ನಾವು ಹೇಳಬಹುದಾಗಿದೆ. ಈ ರೀತಿಯಾದಂತಹ ಒಂದು ಹಾರ್ಶ್ ಪ್ರಾಪರ್ಟಿ ಇದಕ್ಕೆ ಇರುವುದರಿಂದ ಇದು ಫುಡ್ ಚೈನ್ ನಲ್ಲೂ ಕೂಡ ಎಂಟ್ರಿ ಆಗ್ತದ, ಫುಡ್ ಚೈನ್ ನಲ್ಲೂ ಕೂಡ ಎಂಟ್ರಿ ಆಗಿ ಮತ್ತೆ ಮನುಷ್ಯರಿಗೆ ಇದು ರೋಗಗಳನ್ನ ತರುವಂತಹ ಒಂದು ಸಾಧ್ಯತೆ ಇರಬಹುದಾಗಿದೆ. ಯಾಕೆ ಇದನ್ನ ಬಳಸಬೇಕು, ಯಾಕೆ ಇದನ್ನ ಬ್ಯಾನ್ ಅನ್ನ ತೆಗೆಯಲಾಯಿತು ಅಂತಂದ್ರೆ, ಇದಕ್ಕೆ ಕೆಲವು ವಿಶಿಷ್ಟವಾದಂತಹ ಲಕ್ಷಣಗಳಿವೆ. ಒಂದು ಆಂಟಿಕೋಗ್ಲೆಂಟ್ ಆಯ್ತು, ಮತ್ತೊಂದು ಏನಂತಂದ್ರೆ ಇದು ಡಿಲೇಡ್ ಎಫಿಕೆಸಿಯನ್ನು ಹೊಂದಿರ್ತದ. ಡಿಲೇಡ್ ಎಫಿಕೆಸಿ ಅಂತಂದ್ರ, ಈಗ ಇಲಿಗಳಿಗೆ ಒಂದು ಪಾಷಾಣವನ್ನ ಇಟ್ರಿ ಅಂತ ತಿಳ್ಕೊಳ್ಳೋಣ, ಅದನ್ನ ತಿಂದ ತಕ್ಷಣವೇ ಆ ಇಲಿಗೆ ಏನೋ ಒಂದು ಆರಾಮ್ ತಪ್ಪೋದಾಗಿರ್ಬೋದು ಅಥವಾ ಅದಕ್ಕೆ ಏನೋ ಒಂದು ಎಫೆಕ್ಟ್ ಆಗೋಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ, ಉಳಿದ ಇಲಿಗಳು ಕೂಡ ಅದನ್ನ ನೋಡಿ ಅದನ್ನ ತಿನ್ನುವುದನ್ನ ಬಿಟ್ಟು ಬಿಡ್ತವೆ. ಆದ್ರಿಂದ ಆ ಇಲಿಗಳ ಒಂದು ಪಾಪ್ಯುಲೇಷನ್ ಜಲ್ದಿ ಕಂಟ್ರೋಲ್ ಆಗುವುದಿಲ್ಲ, ಹೆಚ್ಚಿನ ಇಲಿಗಳು ಸಾಯೋದಿಲ್ಲ. ಯಾಕಂತಂದ್ರೆ ಕೇವಲ ಕೆಲವೇ ಕೆಲವು ಇಲಿಗಳು ತಿನ್ನುವಷ್ಟರಲ್ಲಿ ಅವುಗಳಿಗೆ ಎಫೆಕ್ಟ್ಗಳು ಕಾಣಿತು ಅಂತಂದ್ರೆ ಬೇರೆ ಇಲಿಗಳು ಅದನ್ನ ಮುಟ್ಟೋಕೆ ಹೋಗೋದಿಲ್ಲ. ಇದು ಫಾಸ್ಟರ್ ಎಫಿಕೆಸಿ ಅಂತ ಕರಿತೀವಿ. ಇನ್ನು ಡಿಲೇಡ್ ಎಫಿಕೆಸಿ ಅಂತಂದ್ರ, ತಿಂದ ತಕ್ಷಣವೇ ಅದಕ್ಕೆ ಯಾವುದೇ ರೀತಿಯಾದಂತಹ ಎಫೆಕ್ಟ್ಗಳು ಆಗುವುದಿಲ್ಲ. ತಿಂದು ತುಂಬಾನೇ ಹೊತ್ತಿನ ನಂತರ ಅವುಗಳಿಗೆ ಒಂದು ಎಫೆಕ್ಟ್ಗಳು ನಿಧಾನ ರೀತಿಯಲ್ಲಿ ಕಾಣ್ತಾ ಅವುಗಳು ಸತ್ತೋಗ್ತವೆ. ಅಷ್ಟರಲ್ಲಿ ಆ ಒಂದು ಪಾಷಾಣವನ್ನ ಎಲ್ಲಾ ಇಲಿಗಳು ತಿಂದು ಬಿಟ್ಟಿರ್ತವೆ. ಇದರಿಂದ ಅತ್ಯಂತ ಬೇಗನೆ ಆ ಇಲಿಗಳ ಪಾಪ್ಯುಲೇಷನ್ ಏನಿರ್ತದ ಕಂಟ್ರೋಲ್ ಆಗ್ತದ ಅಂತ ಹೇಳಬಹುದು. ಆದ್ರಿಂದ
ಇದನ್ನ ಮತ್ತೆ ಇದರ ಮೇಲೆ ಇದ್ದಂತಹ ಬ್ಯಾನ್ ಅನ್ನ ಆಸ್ಟ್ರೇಲಿಯನ್ ಗೌರ್ಮೆಂಟ್ ವಾಪಸ್ ತೆಗೆದುಕೊಂಡಿದೆ. ಜಿಂಕ್ ಫಾಸ್ಫೈಡ್ ಆಗಿರ್ಬೋದು, ಜಿಂಕ್ ನೈಟ್ರೇಟ್ ಆಗಿರ್ಬೋದು, ಇಂತಹ ಕೆಲವು ಇಲಿ ಪಾಷಾಣಗಳು ಇರ್ತವೆ. ಇಲಿ ಪಾಷಾಣಗಳಲ್ಲಿ ಜಿಂಕ್ ಫಾಸ್ಫೇಟ್ ಮತ್ತು ಜಿಂಕ್ ನೈಟ್ರೇಟ್ಗಳು ಕೂಡ ಯೂಸ್ ಆಗ್ತವೆ. ಇವುಗಳನ್ನು ಕೂಡ ಆಸ್ಟ್ರೇಲಿಯನ್ ಗೌರ್ಮೆಂಟ್ ಅಲೋವ್ ಮಾಡಿರ್ತದೆ ಇಲಿ ಪಾಷಾಣಗಳಲ್ಲಿ ಯೂಸ್ ಮಾಡೋಕೆ. ಮತ್ತು ಇವುಗಳು ಮುಂಚೆನೂ ಕೂಡ ಯೂಸ್ನಲ್ಲಿ ಇತ್ತು, ಆದರೆ ಈಗ ಇವುಗಳ ಟಾಕ್ಸಿಸಿಟಿಯನ್ನ ಡಬಲ್ ಮಾಡೋಕೆ ಆರ್ಡರ್ ಅನ್ನ ನೀಡಿರ್ತದೆ. ಯಾರು ಇಲಿ ಪಾಷಾಣಗಳನ್ನ ತಯಾರು ಮಾಡ್ತಿರ್ತಾರೆ ಮ್ಯಾನುಫ್ಯಾಕ್ಚರರ್ಸ್, ಅವರಿಗೆ ಇವುಗಳ ವಿಷಕಾರಿ ಗುಣಗಳನ್ನ ಡಬಲ್ ಮಾಡೋಕೆ ಒಂದು ಆರ್ಡರ್ ಅನ್ನ ನೀಡಿರ್ತದೆ ಗೆಳೆಯರೆ. ಹೀಗೆ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡ್ತಾ ಇದೆ ಆಸ್ಟ್ರೇಲಿಯನ್ ಗೌರ್ಮೆಂಟ್. ಲೆಟ್ಸ್ ಪ್ರೇ ಫಾರ್ ಆಸ್ಟ್ರೇಲಿಯಾ. ಈಗ ಇದು ಒಂದು ರೀತಿಯಾದಂತಹ ಪ್ರಕೃತಿ ವಿಕೋಪನೆ ಅಂತ ನಾವು ಅನ್ಕೋಬಹುದಾಗಿದೆ. ಯಾಕಂತಂದ್ರೆ ಎಲ್ಲವೂ ಬ್ಯಾಲೆನ್ಸ್ನಲ್ಲಿ ಇದ್ರೆ ಬ್ಯಾಲೆನ್ಸ್ನ ಇರ್ತದ, ಆದ್ರ ಹಲವಾರು ಕೃತ್ಯಗಳಿಂದ ಏನಾಗ್ತಾ ಇದೆ, ಭೂಮಿಯ ಸಮತೋಲನ ಹಾಳಾಗ್ತಾ ಇದೆ, ದಿನೇ ದಿನೇ ಹಾಳಾಗ್ತಾ ಇದೆ. ಆದ್ರೆ ಕೆಲವೊಂದು ವಿಷಯಗಳಿರ್ತವೆ, ಕೆಲವೊಂದು ಅಂಶಗಳಿರ್ತವೆ ಪ್ರಕೃತಿಯಲ್ಲಿ, ಅವು ಯಾವಾಗಲೂ ಮಿತಿ ಮೀರಿದ್ರೆ ಎಲ್ಲರ ಜೀವನ ಅಸ್ತವ್ಯಸ್ತ ಆಗ್ತದ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ಟೋಟಲ್ ಈ ಒಂದು ವಿಷಯದ ಬಗ್ಗೆ ಎಷ್ಟು ನಮಗೆ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಗೊತ್ತಿರಬೇಕು ಅಷ್ಟನ್ನ ಇಲ್ಲಿ ಕವರ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್, ವಿಶ್ ಯು ಆಲ್ ದಿ ಬೆಸ್ಟ್.